ಅದೇ ರೀತಿ ಶಿಕ್ಷಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ದೂರದೃಷ್ಟಿ ಇಟ್ಕೊಂಡು ಸರ್ವ ಶಿಕ್ಷಣ ಅಭಿಯಾನವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆಲ್ಲ ಶಾಲಾ ಕೊಠಡಿಗಳು ಬಂತು ಅದು ನಿಂತ ಮೇಲೆ ರಾಜ್ಯ ಸರ್ಕಾರ ಮಾಡಬೇಕಾಯಿತು ಮಾಡಲಿಲ್ಲ 5 ವರ್ಷ ನಿಮ್ಮ ಸರ್ಕಾರ ಇತ್ತಲ್ಲ ಸಿದ್ದರಾಮಣ್ಣ ಶಾಲೆ ಕೊಠಡಿ ಕಟ್ಟಿರೋದಕ್ಕೆ ನಿಮ್ಮ ಮನಸ್ಸು ಯಾಕೆ ಬರಲಿಲ್ಲ ಅಲ್ಲಿ ಮಕ್ಕಳು ಇಲ್ವಾ ಯಾಕೆ ಆಗಲಿಲ್ಲ ಒಂದೊಂದು ತಾಲೂಕಿಗೆ ವರ್ಷಕ್ಕೆ ಒಂದು ಎರಡು ಸ್ಯಾಂಪಲ್ ತರ ಬರ್ತಿತ್ತು ತಾವಲ್ಲಿಲ್ಲ ಎಂಎಲ್ಎಗಳು ಕುಂತಿದ್ದಾರೆ ಅವರ ಅನುಭವ ಗೊತ್ತಾಗಿದೆ ಆದರೆ ಈ ವರ್ಷ ನಾವು 8000 ಶಾಲಾ ಕೊಠಡಿಗಳನ್ನು ಒಂದೇ ವರ್ಷದಲ್ಲಿ ನಿರ್ಮಾಣವನ್ನ ಮಾಡುತ್ತಾ ಇದ್ದೇವೆ 8000 5 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹಿಂದಿಂದು ಎಲ್ಲ ಅರ್ಧಮರ್ಧ ಇರೋದನ್ನ ಪೂರ್ಣ ಮಾಡಿ ಮಾಡಿರುವಂತದ್ದು 5 ವರ್ಷದಲ್ಲಿ 4000 ನಮ್ದು ಒಂದೇ ವರ್ಷದಲ್ಲಿ 8000 ಶಾಲಾ ಕೊಠಡಿಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಇದು ಜನಸ್ಪಂದನೆಯ ಸರ್ಕಾರ ನೀವು ಯಾಕೆ ಮಾಡಲಿಲ್ಲ ಈ ಯಾವ ನೈತಿಕ ಇದೆ ನಿಮ್ಮನ್ನ ಮತ್ತೊಮ್ಮೆ ಅಧಿಕಾರ ಕೇಳೋದಕ್ಕೆ ಅದೇ ರೀತಿ ಎಸ್ಸಿ ಎಸ್ಟಿ ರಿಸರ್ವೇಷನ್ ಸಾಮಾಜಿಕ ನ್ಯಾಯ ಸಂವಿಧಾನ ಇವರೇ ಬರೆದ ರೀತಿಯಲ್ಲಿ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 6 ಫೀಟ್ ಬೈ 4 ಫೀಟ್ ಅವರು ತೀರಿ ಹೋದಾಗ ದಿಲ್ಲಿಯಲ್ಲಿ ಜಾಗ ಕೊಡದವರು ಅವರು ಬರೆದಿರೋ ಸಂವಿಧಾನದ ಮೇಲೆ ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ಮತವನ್ನ ಕೇಳಿ ಯಾವ ನೈತಿಕ ಆಗ್ತಿದೆ ನಿಮಗೆ ಸಂವಿಧಾನ ಮಾತಾಡ್ತೀರಿ ಎಸ್ಸಿ ಎಸ್ಟಿ ಪಾಪ್ಯುಲೇಷನ್ ಹೆಚ್ಚಾಗಿದೆ ಬೇಕು ಅಂತ 40 ವರ್ಷದ ಬೇಡಿಕೆ ಬಂಧುಗಳೇ 40 ವರ್ಷದ ಬೇಡಿಕೆ ಅದನ್ನ ಪೂರ್ಣ ಮಾಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇದು ದೀನ ದಲಿತರಿಗೆ ಸ್ಪಂದಿಸುವಂತ ನಮ್ಮ ಸರ್ಕಾರ ಅದೇ ರೀತಿ ಎಲ್ಲ ಬಡವರಿಗೂ ಕೂಡ ಸ್ಪಂದಿಸಬೇಕು ಎಲ್ಲ ಸಮಾಜಕ್ಕೂ ಸ್ಪಂದಿಸಬೇಕು ಅದೇ ನಿಜವಾದಂತ ಸಾಮಾಜಿಕ ನ್ಯಾಯ ನಮ್ಮ ಕೇಂದ್ರದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಬಡವರಿದ್ದಾರೆ ಯಾರಿಗೆ ರಿಸರ್ವೇಷನ್ ಸಿಕ್ಕಿಲ್ಲ ಅವರಿಗೆ 10% ಅನ್ನು ಕೊಟ್ಟು ಮನ್ನೆ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಬಂಧುಗಳೇ ಇದು ಸಮಗ್ರ ಸಾಮಾಜಿಕ ನ್ಯಾಯ ಮತ್ತು ಅವಕಾಶ ಇವತ್ತು ಇಲ್ಲಿ ನಮ್ಮ ಹಾಲಮತದ ಬಾಂಧವರು ಇಲ್ಲಿ ಬಂದಿದ್ದು ಸಮುದಾಯಕ್ಕೆ ನಾವು ಕಟ್ತಾ ಇದ್ದೀವಿ ದುಡ್ಡು ಕೊಡಿ ಜಾಗ ಇದೆ ನಾನು ಹೇಳಿದ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದೇನೆ ಅದನ್ನ ಆದೇನು ಕೂಡ ಮಾಡಿದ್ದೇನೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ಸ್ಪಂದಿಸಿ ಆ ಸಮುದಾಯ ಭವನವನ್ನು ಕಟ್ಟಿಕೊಡ್ತೆ ಅದು ಒಂದು ಭಾಗ ಆದರೆ ಇವರ ಮೂಲ ವೃತ್ತಿ ಕುರಿಕಾಯವರು ಕುರಿಗಾರರು ಸನ್ಮಾನ್ಯ ಸಿದ್ದರಾಮಣ್ಣ ಅವರು 5 ವರ್ಷ ಅಧಿಕಾರ ಇದ್ದಾಗ ನೆನಪಾಗಲಿಲ್ಲ ಇವರಿಗೆ ಏನು ಬಸಣ್ಣ ನಿನಗೇನಾದ್ರು ನೆನಪು ಮಾಡಿದ್ರಾ ನೆನಪಾಗಿತ್ತ ಇವತ್ತು ನೆನಪಾಗಲಿಲ್ಲ ನಾವು ಇವತ್ತು ಆ ಎಲ್ಲ ಕುರಿಗಾರರಿಗೆ ಸಂಘ ಏನು ಮಾಡಿದ್ದಾರೆ ಆ ಸಂಘಗಳಿಗೆ 20 ಕುರಿ ಒಂದು ಮೇಕೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಆಗುತ್ತೆ 20,000 ಸಂಘಗಳಿಗೆ ಕೊಡುವಂತ ತೀರ್ಮಾನ ಮಾಡಿದ್ದೇವೆ 354 ಕೋಟಿ ಅದಕ್ಕೆ ಮಂಜೂರಾತಿಯನ್ನು ನಾನು ಮಾಡಿದ್ದೇನೆ ಬಂಧುಗಳಿಗೆ ಪಾಪ ಅವ್ರನ್ನ ಸಿದ್ದರಾಮಯ್ಯನ ನಂಬಿ ಈ ಸಮುದಾಯ ಮುಖ್ಯಮಂತ್ರಿ ಮಾಡ್ತ ಇದೊಂದು ಸಣ್ಣ ಕೊಡುಗೆ ಕೊಟ್ಟಿದ್ರೆ ಅವ್ರ ಜೀವನದಲ್ಲಿ ಉದ್ದಾರ ಆಗ್ತಿದ್ರು ರಾಜಕೀಯವಾಗಿ ಮೇಲ್ತರದ ದುರ್ಮಾತು ನಮ್ಮ ರೇವಣ್ಣ ಪಾಪ ರೇವಣ್ಣ ಅವನೊಬ್ಬನ ಕೊನೆಯ ಗಳಿಗೆಯಲ್ಲಿ ಮಂತ್ರಿ ಮಾಡಿದ್ರು ಒಂದು 6 ತಿಂಗಳು ಒಂದು ವರ್ಷ ಇತ್ತು ಅಷ್ಟೇ ಅಲ್ಲಿ ಮಟ್ಟ ಯಾರು ಮಂತ್ರಿನೂ ಮಾಡಿರಲಿಲ್ಲ ಅವರು ಯಾರು ಇರಬಾರ್ದು ಈ ರೀತಿ ಇರೋರಿಗೆ ಮತ್ತೆ ಅಧಿಕಾರಕ್ಕೆ ತರ್ತಾರ ಈ ಕುರಿಗಾರರಿಗೆ ಸ್ಪಂದನೆ ಮಾಡಿದಂತಹ ಸಂದರ್ಭದಲ್ಲಿ
ಸಿದ್ದರಾಮಣ್ಣ ಹೇಳ್ತಾರೆ ಇದು ಕಾರ್ಯಗತ ಸಾಧ್ಯವಿಲ್ಲ ಯಾಕೆ ನೀವು ಮಾಡಿದ್ದನ್ನ ನಾವು ಮಾಡಿದೀವಿ ಅದು ಕಾರ್ಯಗತ ಸಾಧ್ಯವಿಲ್ಲ ಮನಸಿದ್ದರೆ ಮಾರ್ಗ ನಿಮ್ಮ ಮನಸೇ ಇಲ್ಲ ಮಾರ್ಗ ಹೆಂಗ ಸಿಗುತ್ತೆ ನಮಗಿದೆ ಮನಸು ಮಾರ್ಗನೂ ಸಿಗ್ತದೆ ಇದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತೆ ಮಾಡ್ತೀವಿ ಅಂತ ಹೇಳಿ ಈ ಜನ ಸಂಕಲ್ಪ ಯಾತ್ರೆಯಲ್ಲಿ ನಾನು ಸಂಕಲ್ಪವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ